ಮ್ಯಾಕ್ಸಿಮಮ್ 13 ಮಂತ್ಸ್ ಅಷ್ಟೇ. ಮಧ್ಯ ಏನಾಯ್ತು ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಅಂಬರೀಷ್ ಇರೋದ್ರಿಂದ ನಮ್ಗೆಲ್ಲೂ ಫೈನಾನ್ಸ್ ಹುಟ್ಟಲಿಲ್ಲ. ಮಧ್ಯ ಬ್ರೇಕ್ ಆಗೋಯ್ತು. ಬ್ರೇಕ್ ಆದಾಗ ಮತ್ತೆ ಇದ್ ಮಾಡಿದಾಗ ಅಮಿ ಫಿಲ್ಮ್ಸ್ನವ್ರು ಬಂದು ಅದನ್ನ ತಗೊಂಡ್ಮೇಲೆ ಆಮೇಲೆ ನಾವು ಕ್ವಿಕ್ ಆಗಿ ಮುಗಿಸಿದ್ವಿ. ನೋಡಿ ಆಗಿದ್ದು 13 ಮಂತ್ಸ್ ಅಷ್ಟೇ. ನೋಡಿ ಒಂದು ವಿಷಯ ಇವ್ರು ಹೇಳಿದ್ದು ಬಹಳ ಮುಖ್ಯ. ನಾವು ಸರ್ಕಾರಕ್ಕೆ 1000 ಸರಿ ಹೇಳ್ತಿದೀವಿ, ಒಂದು ಆರ್ಕಿವ್ಸ್ ಬೇಕು, ಒಂದು ಆರ್ಕಿವ್ಸ್ ಬೇಕು ಕರ್ನಾಟಕದಲ್ಲಿ ಅಂತ. ಅದು ಸರಿನೂ ಹೇಳ್ತಾರೆ, ಅದು ಮಾಡ್ತಾ ಇಲ್ಲ. ಇವತ್ತು ಆರ್ಕಿವ್ಸ್ ಇದ್ದಿದ್ರೆ ಇಂಥ ಫಿಲಮ್ಸ್ನೆಲ್ಲ ಇನ್ನೂ ಎಷ್ಟೋ ಫಿಲಮ್ಸ್, ನೂರಾರು ಫಿಲಮ್ಸು ಎಲ್ಲೆಲ್ಲೋ ಏನೇನೋ ಆಗ್ಬಿಟ್ಟಿದೆ. ಇದ್ದಿದ್ರೆ ರಿಲೀಸ್ ಮಾಡಿ, ಇವತ್ತು ಟೆಕ್ನಾಲಜಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವ ಹಳೆ ನೆಗೆಟಿವ್ ಸಿಕ್ಕಿದ್ರು ಅದನ್ನ ಮತ್ತೆ ರೀಕನ್ಸಲೇಷನ್ ಕೊಟ್ರೆ ಅದನ್ನ ಹಂಗೆ ಮತ್ತೆ ಹೊಸ ಪಿಕ್ಚರ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಅದಕ್ಕೆ ಮೆಟೀರಿಯಲ್ನ ನಾವು ಹುಷಾರಾಗಿ ಇಟ್ಟಿರ್ಬೇಕು. ನಮ್ಮಲ್ಲಿ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಅದಕ್ಕೇನೆ ಬಿಲ್ಡಿಂಗ್ ಅಲ್ಲಿ ಕೆಳಗಡೆ ಅಷ್ಟು ಚೆನ್ನಾಗಿ ಒಂದು ಅದಕ್ಕೋಸ್ಕರ ಸ್ಪೆಷಲ್ ಏರ್ ಕಂಡೀಷನಿಂಗ್ ವೋಲ್ಟ್ಸ್ ಅಂತ ಬರುತ್ತೆ ಫಿಲಮ್ನ ಡಸ್ಟ್ ಪ್ರೂಫ್ ಆಗಿ ಇಡೋದಕ್ಕೆ, ಅದನ್ನೆಲ್ಲ ನಾನು ಮಾಡಿ ಪ್ರಪೋಸಲ್ ಕೊಟ್ಟಿದ್ದೆ. ಆಮೇಲೆ ನಾನು ಹೋದ್ಮೇಲೆ ಯಾರು ಅದಕ್ಕೆ ತಗೊಳ್ಳಿಲ್ಲ. ಇವತ್ತಿಗೂ ಒಂದು ಆರ್ಕಿವ್ಸ್ ಆಗಿಲ್ಲ. ಇದೆ ಜಾಗ, ಇದೆ ಕೆಳಗಡೆ, ಕೆಳಗಡೆ ಇದೆ. ಯಾರು ಮಾಡೋದೇ ಇಲ್ವೇ? ಸರ್ಕಾರಕ್ಕೆ ಲಾಸ್ಟ್ ತಾನೇ, ಅದು ಎಸ್ಪೆಷಲಿ ಲಾಸ್ಟ್ ಸರ್ಕಾರ ಅಂತೂ ಖಂಡಿತವಾಗಿ ನೀವು ಬರೀರಿ. ಒಂದು ಚೂರು ಮಾಡಲಿಲ್ಲ ಚೀಫ್ ಮಿನಿಸ್ಟರ್. ನಾನು ಗಿರೀಶ್ ಕಾಸರವಳ್ಳಿ, ಶೇಷಾದ್ರಿ, ಕೃಷ್ಣೇಗೌಡ, ನಂಜುಂಡೇಗೌಡ, ನಾತ್ತಿಹಳ್ಳಿ ಚಂದ್ರಶೇಖರ್, ಹೀಗೆ 16 ಜನ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಅಂಡ್ ಸ್ಟೇಟ್ ಅವಾರ್ಡ್ ವಿನ್ನರ್ಸ್ ಅಂಡ್ ಅಥೆಂಟಿಕ್ ಪ್ರೊಡ್ಯೂಸರ್ಸ್. ನಾವೇನು ಸುಮ್ಮನೆ ಸೀಟಿಗೆ ಬರೋದು, ಈಗ ಚೇಂಬರ್ನಲ್ಲಿ ಎಲೆಕ್ಷನ್ ಆದ ತಕ್ಷಣ ಸೀಟಿಗೋಸ್ಕರ ಕೂತ್ಕೋತಾರೆ, ಪ್ರೊಡ್ಯೂಸರ್ಸ್ನಲ್ಲಿ ಸೀಟಿಗೋಸ್ಕರ ಕೂತ್ಕೋತಾರೆ. ನಾವು ಅದಕ್ಕೆ ಇವ್ಯಾವುದು ಬೇಡ ಅಂತೇಳಿ ನಾವು 16 ಜನ CMನ 4 ಸರಿ ಮೀಟ್ ಮಾಡಿ ಇವೆಲ್ಲ ಪ್ರಪೋಸಲ್ಸ್ ಕೊಟ್ವಿ. ಮೈಸೂರು ಚಿತ್ರನಗರಿ ಆಗಿರ್ಬೋದು, ಪ್ಲಸ್ ಡಿಜಿಟಲ್ ಇದಕ್ಕೆ ಯಾವ ತರ ಸ್ಟೋರೇಜ್ ಮಾಡಬೇಕು. ಆ ಪುಣ್ಯಾತ್ಮ ಒಂದು ಮಾಡಲಿಲ್ಲ. ಇಲ್ಲ ಮಾಡ್ತೀನಿ ಅದನ್ನು ಈಗ ಖಂಡಿತ ಖಂಡಿತ. ಈಗ ಇಂಡಸ್ಟ್ರಿಗೆ ಏನೇನು ಆಗಬೇಕು ಅದನ್ನ ಸಿದ್ದರಾಮಯ್ಯನವರು ಒಬ್ಬರ ಕೈನಲ್ಲೇ ಆಗೋದು. ಅಲ್ಲ ನನಗೇಂತಲ್ಲ, ಅವ್ರ ಫಿಲಮ್ ಇಂಡಸ್ಟ್ರಿ ಮೇಲೇನೆ ಒಂದು ತುಂಬಾ ಪ್ರೀತಿ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಏನ್ರಪ್ಪ ನಿಮ್ಮನ್ ಕಂಡ್ರೆ ನನಗೆ ಬಹಳ ಅನುಕಂಪ, ಇದೇ ವರ್ಡ್ಸ್ ಅನುಕಂಪ. ದುಡ್ಡು ಬರಲ್ಲ ಅಂತ ಕೊಟ್ಟು ಸಿನಿಮಾ ಮಾಡಿ ಮಾಡಿ ಕನ್ನಡ ಸಿನಿಮಾ ಮಾಡಿ ಕೈ ಸುಟ್ಕೋತಿರಲ್ಲ ನೀವು, ನಿಮ್ಮನ್ನ ನೋಡಿದ್ರೆ ನನಗೆ ಬಹಳ ಬೇಜಾರಾಗುತ್ತೆ ಅಂತೇಳಿ ಎಂತೆಂತ ಸ್ಕೀಮ್ಗಳು ಮಾಡಿಕೊಟ್ಬಿಟ್ರು ಅಂದ್ರೆ. ಬಟ್ ಆ ಸ್ಕೀಮ್ಗಳನ್ನ ಬರೋ ಮುಂದಿನ ಸರ್ಕಾರಗಳು ಇಂಪ್ಲಿಮೆಂಟೇ ಮಾಡಲಿಲ್ಲ. ಅದು ಪೊಲಿಟಿಕಲ್ ರಿವೆಂಜ್ ಅಲ್ಲಿ ಅದನ್ನೆಲ್ಲ ಹಿಂದೆ ತಗೊಂಡ್ರು. ನೋಡೋದು ಇವಾಗ ಅವರೇ ಬಂದಿರೋದ್ರಿಂದ ನಾನು ನಿಂತು 4 ಜನಕ್ಕೆ ಒಳ್ಳೇದಾಗಬೇಕು, ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು, ಹಲವಾರು ವಿಷಯಗಳಿದೆ, ಅದು ಬೇರೆ ಮಾತಾಡ್ತೀನಿ. ಬರೀ ಅಂತ ಮಾತ್ರ ಇಟ್ಕೊಳ್ಳೋಣ ಈಗ ಇದಕ್ಕೆ.